ನಮಸ್ಕಾರ ವೀಕ್ಷಕರೆ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವೇಣಿ ಹುಲಿಕೆರೆ ಇದೀಗ ಹೆಡ್‌ಲೈನ್ಸ್ ಯಾವ ರೀತಿ ಕಾಂಗ್ರೆಸ್ ನೋಡ್ತಾ ಇದೆ ಕಾಂಗ್ರೆಸ್ ಅವರು ಇದ್ದರೂ ನಮಗೆ ಅವರ ಪಕ್ಷದ ಇಂಟರ್ನಲ್ ಪ್ರಾಬ್ಲಮ್ ಅದು ಯಾರು ಮುಖ್ಯಮಂತ್ರಿ ಇರಬೇಕು ಯಾರು ಇರಬಾರದು ಅಂತ ಸೋ ಅದನ್ನ ಬಿಟ್ಟು ನಮಗೆ ಮಾಡೋದಕ್ಕೆ ಕೆಲಸ ಸಾಕಷ್ಟು ಇದೆ ಅದು ಬಿಟ್ಟು ಯಾಕಂದ್ರೆ ಈಗ ಅವ್ರು ಹೋಗ್ತಾರೆ ಮತ್ತೆ ಅವ್ರು ಬರ್ತಾರೆ ಸಿಎಂ ಅಂತ ಏನು ಬರ್ತಾರೆ ಸಿಎಂ ಬದಲಾದ್ರೆ ಸರ್ಕಾರ ಅವ್ರದೇ ಇರ್ತದೆ ಬಿಜೆಪಿ ಸರ್ಕಾರ ಇರ್ತದೆ ಈಗ ಅದರಾಗೆ ನಮಗೆ ಹೆಚ್ಚು ಆಸಕ್ತಿ ಏನಿಲ್ಲ ಅವ್ರು ಯಾರು ಇರ್ತಾರೆ ಬಿಡ್ತಾರೆ ಪಕ್ಷವನ್ನು ನಾವು ಹಿಂದಿನ ಮಾಡಿದಂಥ ಕೆಲಸದ ಮೇಲೆ ಸಂಘಟನೆ ಮಾಡಬೇಕು ನಮ್ಮನ್ನು ಯಾರು ಬಿಟ್ಟು ಹೋಗಿರೋ ಸಮುದಾಯಗಳು ಲೀಡ್ರುಗಳು ಮತ್ತೆ ಪಕ್ಷಕ್ಕೆ ತಗೊಂಡ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್ ಈಗ 2023 ಇನ್ನೂ ದೂರ ಇದೆ ಆದರೂ ನಿಮ್ಮ ಸ್ಪೀಡ್ ನೋಡಿದ್ರೆ ಯಾಕೋ ಮಧ್ಯಂತರ ಎಲೆಕ್ಷನ್ ಏನಾದರೂ ಬರ್ತಾರೆ ಬಂದರೂ ಏನು ಹೇಳಿಕ್ಕಾಗಲ್ಲ ರಾಜಕೀಯದಲ್ಲಿ ಈಗ ಯಾಕೆ ಅಂತ ಹೇಳಿಕ್ಕಾಗಲ್ಲ ನಮ್ಮ ತಯಾರಿ ಎಲ್ಲ ಅವರು ಬಿಟ್ಟಿದ್ದೀವಿ ಹಾಗಾಗಿ ಜಿಲ್ಲೆ ದೊಡ್ಡದಿದೆ ಬೈ ಜಿಲ್ಲೆಗೆ ಕಾನ್ಸಂಟ್ರೇಟ್ ಸೀಮಿತವಾಗಿಲ್ಲ ನಾವು ಎಲ್ಲ ಕಡೆ ಹೋಗಲೇಬೇಕು ಕನಿಷ್ಠ 2 ಸಾರಿ ಯಾರು ನಾವು ಎರಡು ವರ್ಷದಲ್ಲಿ ಪ್ರವಾಸ ಮಾಡಬೇಕು ಸೊ ಅಷ್ಟೇ ಮಾಡಿದ್ರು ಕೂಡ ನಮಗೆ ಒಂದಷ್ಟು ಟೈಮ್ ಬೇಕು ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಸಾರಿ ಟೈಮ್ ಸಾಲೋ ನಮಗೆ ಹೀಗಾಗಿ ಆ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ವಿ ಚುನಾವಣೆ ಗೊತ್ತಿಲ್ಲ ಯಾವಾಗ ಬರ್ತೀವಿ ಈಗ ಬಾಂಬೆ ಮಿತ್ರ ಮಂಡಳಿ ಎಲ್ಲೋ ಒಂದು ಕಡೆ ಏನಂತಂದ್ರೆ ಯಡಿಯೂರಪ್ಪ ನಂಬಿಕೊಂಡು ಪಕ್ಷಕ್ಕೆ ಹೋಗಿದ್ರು ಈಗ ಅಲ್ಲಿ ಒಂದು ರೀತಿ ಅವರಿಗೆ ಅತಂತ್ರ ಆಗಿದೆ ತಮ್ಮನ್ನ ಏನಾದರೂ ಸಂಪರ್ಕ ಮಾಡುವಂಥದ್ದು ಒಳ್ಳೆ ಕಾಂಗ್ರೆಸ್ ಬರುವಂಥದ್ದು ಕಾಂಗ್ರೆಸ್ ಬಂದರೆ ಅವರಿಗೆ ಸ್ಥಾನ ಕೊಡುವಂಥದ್ದು ಇಂಥದ್ದು ಏನಾದರೂ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಅಂತ ವೈಜ್ಞಾನಿಕ ಇದ್ದೇ ಇದ್ದಾರೆ ವೈಜ್ಞಾನಿಕ ಸ್ಟಾರ್ಟಿಂಗಿಂದ ನಾವು ಹೇಳಿದ್ವಿ ಅದ್ರ ಬಗ್ಗೆ ಸಾಕಷ್ಟು ಸಾರಿ ವೈಜ್ಞಾನಿಕ ಇದ್ದೇ ಅದು ಪ್ಲ್ಯಾನ್ ಮಾಡಿದಾಗ ಮುಂಚೆನೇ ಸ್ಟಾರ್ಟಿಂಗಿಂದನೇ ಅದು ಅಡಾಪ್ಟ್ ಆಗಿದೆ ಬೇಕಾದ್ರೆ ಅವ್ರು ಡೆಲ್ಲಿಯಲ್ಲಿ ಕುಂತು ಪ್ಲ್ಯಾನ್ ಮಾಡೋರು ಅವ್ರು ನಮಗೆ ಆದೇಶ ಕಳಿಸೋರು ನಮಗೆ ಇಲ್ಲಿ ಲೋಕಲ್ ಆಗಿ ಅದು ಸೂಟ್ ಆಗೋಲ್ಲ ಸ್ವೀಕಾರ ಕೆಲಸ ಗೊಂದಲ ಇದೆ ಆ ಸ್ಕೀಮ್ನಲ್ಲಿ ಅದೇ ಹೇಳಿದ್ರಲ್ಲ ಈಗ ಅವರು ಸ್ಪೆಸಿಫಿಕೇಶನು ಸ್ಟ್ಯಾಂಡರ್ಡು ಹಿಂಗೆ ಇಷ್ಟೇ ಇರಬೇಕು ಟೆಂಡರು ಹಿಂಗೆ ಅಮೌಂಟ್ ಹಾಕ್ಬೇಕಂತ ದೆಲ್ಲಿಯಲ್ಲಿ ಫಿಕ್ಸ್ ಮಾಡಿದ್ದಾರೆ ಅವರು ಸೊ ನಮಗದು ಈ ಲೋಕಲ್ ನಾವು ಅದನ್ನು ಕೆಲಸ ಮಾಡ್ತಾರೆ ಸಮಸ್ಯೆ ಇಲ್ಲ ಸರ್ ಈಗ ಕೆಲವು ಕಡೆ ಬಾರ್ ಬೆಂಡಿಂಗ್ ಮಾಡೋದು 6 ತಿಂಗಳು ಬಿಟ್ಬಿಡೋದು ಅದ್ರ ಮೇಲೆ ಜನ ಬಿದ್ದು ಸಾಯೋದು ಈ ರೀತಿ ನಡೀತಾ ಇದೆ ಸರ್ಕಾರದವರು ಮಂತ್ರಿಗಳ ಮೇಲೆ ಮೀಟಿಂಗ್ ಮಾಡಿ ನಾವು ಇದಾಗ ಮಾಡ್ತಿದ್ದೀವಿ ಡಿಸಿ ಆಫೀಸ್ ಮಾಡ್ತಿದ್ದೀವಿ ಕಾರ್ಪೊರೇಷನ್ ಅಲ್ಲಿ ಮೀಟಿಂಗ್ ಮಾಡ್ತಿದ್ದೀವಿ ಬೋಡಾದಲ್ಲಿ ಮಾಡ್ತಿದ್ದೀವಿ 2-3 ಸಾರಿ ನಾವು ಮಾಡ್ತಿದ್ದೀವಿ ಮೀಟಿಂಗು ಸೊ ಕೇಳೋರೆ ಯಾರು ಇಲ್ಲಾರೆ ಯಾರು ಕೂಡ ಬೆಳಗಾವಿದ ಯಾರು ಬರೋದಿಲ್ಲ ಏರ್ಪೋರ್ಟ್ ನಿಂದ ಸೀದಾ ಕಾನ್ಸ್ಟಿಟ್ಯೂನ್ಸಿ ಕಾನ್ಸ್ಟಿಟ್ಯೂನ್ಸಿಯಿಂದ ಏರ್ಪೋರ್ಟು ಬೆಂಗಳೂರು ನಾವು ಇದ್ದಾಗ ಡಿ ಸಿ ಆಫೀಸಲ್ಲಿ ಕೂರ್ತಿದ್ವಿ ನಾವು ಡಿ ಸಿ ಏನು ಕರೆಸ್ತಿದ್ವಿ ಎಲ್ಲ ಇಲಾಖೆನ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತೀವಿ ಕೆ ಡಿ ಪಿ ಬಿಟ್ಟು ಎಲ್ಲ ಇಲಾಖೆಯನ್ನು ಮತ್ತೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡ್ತೀವಿ ಆವಾಗ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಡಿಸ್ಕಷನ್ ಮಾಡೋಕ್ಕೆ ಈಸಿ ಆಗ್ತೀವೋ ಈಗ ಸುಮ್ಮನೆ ಕೆ ಡಿ ಪಿ ಮೀಟಿಂಗ್ ಅಂದರೆ ಏನಾಗ್ತದೆ ಮೊನ್ನೆ ಎಷ್ಟೋ ಸುಮಾರು ಒಂದು 20 ಇಲಾಖೆ ಚರ್ಚೆನೇ ಆಗಿಲ್ಲ 20 ಇಲಾಖೆ 20 ಮಾತ್ರ ಚರ್ಚೆ ಆಯಿತು ಇನ್ನೂ 20 ಆಗೇ ಉಳಿತು ಸೊ ಪಿ ಡಬ್ಲ್ಯೂ ಆಗಿಲ್ಲ ನೀರಾವರಿ ಆಗಿಲ್ಲ ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಸೊ ಮತ್ತೆ ನಾವು ಇಂಪಾರ್ಟೆಂಟ್ ಇಲಾಖೆನ ಮತ್ತೆ ಪ್ರತ್ಯೇಕವಾಗಿ ಇಂಡಿವಿಜುವಲ್ ಆ ಇಲಾಖೆ ಮಾತ್ರ ಮೊನ್ನೆ ನಾವು ನರೇಗಾ ಬಗ್ಗೆ ಮಾಡಿದ್ವಿ ಒಂದು ಮೀಟಿಂಗ್ ನಾವು ಕಾನ್ಸ್ಟಿಟ್ಯೂಷನ್ ಓನ್ಲಿ ನರೇಗಾ ಬೇರೆ ಯಾವುದೂ ಇಲ್ಲ ಸುಮಾರು ಅದೇ 3 ತಾಸು ಇಡೀತು ನಮ್ಮ ಚರ್ಚೆ ಸೊ ಪ್ರತ್ಯೇಕವಾಗಿ ಆದರೆ ಮಾತ್ರ ನಾವು ಮೀಟಿಂಗ್ ಸುಮ್ಮನೆ ಇಲ್ಲಾರ ಕಾಟಾಚಾರ ಮೀಟಿಂಗ್ ಬಂದು ಮೀಟಿಂಗ್ ಮಾಡಿದ್ವಿ ಅಷ್ಟೇ ತಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಆಯಿತು ಸರ್ಕಾರದ ಗಮನ ಇದ್ದರೆ ಈ ವಿಚಾರಗಳ ಬಗ್ಗೆ ಅಂತ ಹೇಳ್ತಾರೆ ನಾವು ಪ್ರತ್ಯೇಕವಾಗಿ ಇಂಡಿವಿಜುವಲ್ ಮೀಟಿಂಗ್ ಸ್ಮಾರ್ಟ್ ಸಿಟಿ ಅಂದರೆ ಉಸ್ತುವಾರಿ ಸಚಿವರು ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಶಾಸಕರನ್ನು ಮೆಂಬರ್ಗಳನ್ನು ಕರೆದು ಚರ್ಚೆ ಮಾಡೋದಕ್ಕೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡೋಕ್ಕೆ ಎಲ್ಲೊಂದರೆ ಬೆಳಗಾವಿ ಜಿಲ್ಲೆ ಅತಂತ್ರ ಆಗಿದೆ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಅಂತ ಜಿಲ್ಲೆಗೆ ಜನ ಸಚಿವರು ಮಂತ್ರಿ ಇಲ್ಲ ಇಲ್ಲ ಈಗ ಯಾರು ಉಸ್ತುವಾರಿ ನಮ್ಮವರು ಇಲ್ಲ ಇಲ್ಲ ಹೇಳಿದ ಮುಂಚೆ ಉಸ್ತುವಾರಿ ನಮ್ಮ ಜಿಲ್ಲೆಯವರು ಯಾರು ಆಗಬೇಕು ಆದರೆ ಅಟ್ಲೀಸ್ಟ್ ಅವ್ರಿಗೆ ಹೇಳಲಿಕ್ಕೆ ಬರ್ತದೆ ನೋಡ್ಲಿಕ್ಕೆ ಬರ್ತದೆ ಯಾಕಂದ್ರೆ ಇವರು ತಮ್ಮ ಜಿಲ್ಲೆ ನೋಡಬೇಕು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೋಗಬೇಕು ಅದು ಬಂದರೂ ಕೂಡ ಒಂದು ಸಮಸ್ಯೆ ಪರಿಹಾರ ಆಗೋಲ್ಲ ನಿರಂತರವಾಗಿ ಸಮಸ್ಯೆ ಇದ್ದ ಪರಿಹಾರ ಮಾಡಲಿಕ್ಕೆ ನಿರಂತರವಾಗಿ ಸಚಿವರು ನಮ್ಮವರೇ ಲೋಕಲ್ ಆದರೆ ಒಳ್ಳೆಯದು ಈ ಥರ ಮಾಡಬೇಕು ಸರ್ಕಾರ ಬಿಜೆಪಿ ಫೇಲ್ಯೂರ್ ಆಗಿದೆ ಆಗಿದಲ್ಲ ಮತ್ತೆ ಯಾಕಂದರೆ ಬೇರೆಯವ್ರು ಬಂದು ಮಾಡಲಿಕ್ಕೆ ಆಗೋದಿಲ್ಲ ತಮ್ಮ ಜಿಲ್ಲೆ ಬಿಟ್ಟು ಇಲ್ಲೇನು ಮಾಡೋಕ್ಕಾಗುತ್ತೆ
ಅಷ್ಟು ಗಮನ ಕೊಡಿಲ್ಲ. ವಾರ ವಾರ ಬಂದವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಅದ್ರ ಬಗ್ಗೆ ಯೋಚನೆ ಮಾಡಿದ್ರು. ಸ್ಥಳೀಯವಾಗಿದ್ದರೆ ಇನ್ನೂ ಈಜಿ ಆಗಿದೆ, ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲಿಕ್ಕೆ. ಸ್ಥಳೀಯವಾಗಿ ಮುಂದುವರೆಸಿದ್ರೆ ಒಳ್ಳೆಯದು. ಸಿ ಎಂ ಬದಲಾವಣೆ ವಿಚಾರವನ್ನು ಕಾಂಗ್ರೆಸ್ ಯಾವ ರೀತಿ ತೆಗೆದುಕೊಂಡಿದೆ ಅಂತ ತೆಗೆದುಕೊಳ್ಳಿಕ್ಕಾಗಲ್ಲ. ಚುನಾವಣೆ ಬಂದಾಗ ಹೇಳಬೇಕಾದ್ರೆ ಹೇಳಿದಲ್ಲ, ಚೇಂಜ್ ಮಾಡಿದ್ರೆ ಬೇರೆಯವ್ರು ಆಗ್ತಾರೆ, ಎಲ್ಲ ಸ್ಥಿತಿ ಅದು ಕಂಟಿನ್ಯೂ ಆಗ್ತಾರೆ. ಮುಂದೆ ಅವ್ರಿಗೇನು ಬಾಯಿಂದ ವಾಣಿ ಬರ್ತದೆ ಇಳಿದ ಮೇಲೆ ವಾಣಿ, ಆ ವಾಣಿಗೆ ಕಾಯ್ತಾ ಇದ್ದೀವಿ. ಅಂದ್ರೆ ಉತ್ತರ ಕರ್ನಾಟಕದವರು ಯಾವ ವಾಣಿ ಬರ್ತೋಬೇಕಲ್ಲ, ಈಗ ಇನ್ನೂ ವಾಕ್ಯ ಆಗಿಲ್ಲ. ಕವಲಿ ಲೆಫ್ಟ್ ಬರ್ತಿದ್ದವಾಗ ರೈಟ್ ಬರ್ತಿದ್ದ ಕಾಯ್ಬೇಕಲ್ಲ. ಹನುಮಂತ ದೇವರ ಕವಲು ಲೆಫ್ಟ್ ಇದ್ರ ರೈಟ್ ಇದ್ರೆ ನೋಡಿಲ್ಲ, ಆ ವಾಣಿ ಆಗುವವರೆಗೆ ನಾವು ಕಾಯ್ತಾ ಇದ್ದೀವಿ. ಈಗ ಸತ್ಯ ಪ್ರಕಾರ ಒಬ್ರು ಹೋಗ್ತಾರೆ, ಒಬ್ರು ಬರ್ತಾರೆ. ಇಳಿದ ಮೇಲೆ ಅವರಿಂದ ಏನು ಸಂದೇಶ ಕೊಡ್ತಾರಂತ ಅದನ್ನು ಕಾಯ್ತಾ ಇದ್ದೀವಿ.